ಮಾತು ತಪ್ಪದ ಡ್ರೋನ್ ಪ್ರತಾಪ್ ಜನ ಮೆಚ್ಚುವಂತ ಕೆಲಸ ಮಾಡಿದ ಬಿಗ್ ಬಾಸ್ ಕನ್ನಡ 10 ಸ್ಪರ್ಧಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ಗೆದ್ದ ಹಣವನ್ನು ಅಗತ್ಯವಿದ್ದವರಿಗೆ ಅರ್ಹರಿಗೆ ತಲುಪಿಸ್ತೀನಿ ಅಂತ ಡ್ರೋನ್ ಪ್ರತಾಪ್ ಹೇಳಿದ್ದರು. ಕೆಲ ದಿನಗಳ ಹಿಂದೆ ಹೈಲೈಟ್ಸ್ ಬಿಗ್ ಬಾಸ್ ಕನ್ನಡ 10 ಶೋ ಸ್ಪರ್ಧಿ ಡ್ರೋನ್ ಪ್ರತಾಪ್ ಸಾಮಾಜಿಕ ಸೇವೆ ಶೋನಿಂದ ಸಿಕ್ಕ ಹಣವನ್ನು ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ನೀಡಿದ ಪ್ರತಾಪ್, ಹಣದ ಅಗತ್ಯವಿದ್ದ ಹುಡುಗಿಗೆ ಹಣ ನೀಡಿದ ಡ್ರೋನ್ ಪ್ರತಾಪ್, ಸಾರ್ವಜನಿಕ ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ನೆಗೆಟಿವಿಟಿ ಇಟ್ಟುಕೊಂಡು ಬಿಗ್ ಬಾಸ್ ಮನೆಗೆ ಹೋಗಿದ್ದ ಡ್ರೋನ್ ಪ್ರತಾಪ್ ಅವರು ಶೋನಲ್ಲಿ ನಡೆದುಕೊಂಡ ವರ್ತನೆಯಿಂದ ಒಂದಷ್ಟು ಪಾಸಿಟಿವ್ ಪ್ರತಿಕ್ರಿಯೆ ಪಡೆದರು. ಬಿಗ್ ಬಾಸ್ ಕನ್ನಡ 10 ಶೋನಿಂದ ಸಿಕ್ಕ ಬಹುಮಾನದ ಹಣವನ್ನು ಅರ್ಹರಿಗೆ ತಲುಪಿಸ್ತೀನಿ ಅಂತ ಡ್ರೋನ್ ಪ್ರತಾಪ್ ಹೇಳಿದ್ದರು. ಅಂತೆಯೇ ಈಗಾಗಲೇ ರನ್ನರ್ ಅಪ್ನಿಂದ ಬಂದ ಬೈಕ್ನ್ನು ಡೆಲಿವರಿ ಬಾಯ್ಗೆ ನೀಡಿದ್ದರು. ಈಗ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆಂದು ಒಂದಷ್ಟು ಮೊತ್ತದ ಹಣ ನೀಡಿದ್ದಾರೆ. ಶೂನಿಂದ ಸಿಕ್ಕ ಹಣವನ್ನು ಅರ್ಹರಿಗೆ ಕೊಡ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಪ್ರತಾಪ್ ಅವರು ಈ ಶೂನಿಂದ ಸಿಕ್ಕ ಹಣವನ್ನು ಅರ್ಹರಿಗೆ ನೀಡ್ತೀನಿ ಎಂದು ಹೇಳಿದರು. ಶೂನಲ್ಲಿ ರನ್ನರ್ ಅಪ್ ಆಗಿದ್ದ ಪ್ರತಾಪ್ ಅವರಿಗೆ 10 ಲಕ್ಷ ರೂಪಾಯಿ ಸಿಕ್ಕಿತ್ತು. ಅದನ್ನು ಅವರು ಅರ್ಹರಿಗೆ ಹಂಚುತ್ತೇನೆ ಎಂದು ಹೇಳಿದ್ದರು. ಹಣವನ್ನು ಯಾರಿಗೆ ಕೊಟ್ಟರು? ಡ್ರೋನ್ ಪ್ರತಾಪ್ ಅವರು ಗೋಕರ್ಣ ಮೂಲದ ಮಹಿಳೆಯೊಬ್ಬರಿಗೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿರುವ ಓರ್ವ ಮಹಿಳೆಯ ಕುಟುಂಬಕ್ಕೆ ಪ್ರತಾಪ್ ಹಣ ನೀಡಿದ್ದಾರೆ. ಇಬ್ಬರು ಹೆಣ್ಣು ಮಕ್ಕಳಿದ್ದು ಅವರ ಶಿಕ್ಷಣಕ್ಕೆ ಪ್ರತಾಪ್ ಸಹಾಯ ಮಾಡಿದ್ದಾರೆ. ಕಾಲೇಜಿನಲ್ಲಿ ಓದುತ್ತಿರುವ 95% ಅಂಕ ತೆಗೆದಿರುವ ಹುಡುಗಿಗೆ ಪ್ರತಾಪ್ ತನ್ನ ಸಹಾಯ ಮಾಡಿದ್ದಾರೆ. ಮಹಿಳೆಯ ಪತಿಗೆ ಕಾಲಿನ ಸಮಸ್ಯೆ ಆಗಿ ಕೆಲಸ ಮಾಡಲು ಆಗಲಿಲ್ಲವಂತೆ. ಇದರಿಂದ ಆರ್ಥಿಕ ಸಮಸ್ಯೆ ಆಯ್ತಂತೆ. ಅಂದ ಹಾಗೆ ಮಹಿಳೆ ದೇವಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಖುಷಿ ವ್ಯಕ್ತಪಡಿಸಿದ ಕುಟುಂಬ ಡ್ರೋನ್ ಪ್ರತಾಪ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಗೆ ಹಣ ನೀಡಿದ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಹಣ ಪಡೆದ ಮಹಿಳೆ ಹಾಗೂ ಅವರ ಇಬ್ಬರು ಮಕ್ಕಳು ತುಂಬಾ ಖುಷಿಪಟ್ಟಿದ್ದು, ನಾವು ಈ ಹಿಂದಿನ ಬಿಗ್ ಬಾಸ್ ಸೀಸನ್ಗಳನ್ನು ನೋಡಿರಲಿಲ್ಲ, ಈ ಬಾರಿ ಸೀಸನ್ ನೋಡಿದ್ದೆವು, ನಿಮ್ಮನ್ನು ನಾವು ಇಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು, ಅನೇಕರು ಸಹಾಯ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಸಹಾಯ ಮಾಡೋದಿಲ್ಲ. ನೀವು ಹೇಳಿದಂತೆ ಸಹಾಯ ಮಾಡಿದ್ದೀರಿ, ನೀವೇ ಶ್ರೇಷ್ಠ ಎಂದು ಆ ಮಹಿಳೆ ಹೇಳಿದ್ದಾರೆ. ಅಂದ ಹಾಗೆ ಆ ಮಹಿಳೆಯ ಹೆಸರನ್ನು ರಿವೀಲ್ ಮಾಡಿಲ್ಲ. ಗಿಚ್ಚಿ ಗಿಲಿಗಿಲಿ ಶೂ ಸ್ಪರ್ಧಿ ಸದ್ಯ ಡ್ರೋನ್ ಪ್ರತಾಪ್ ಅವರು ತಮ್ಮ ಕಂಪನಿಯನ್ನು ಮುನ್ನಡೆಸಬೇಕು ಎಂಬ ಆಸೆಯಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ಬಣ್ಣದ ರಂಗದಲ್ಲಿಯೂ ಮುಂದುವರೆಯಬೇಕು ಎನ್ನುವ ಆಸೆಯನ್ನು ಇಟ್ಟುಕೊಂಡಿದ್ದಾರಂತೆ. ಈಗ ಅವರು ಕಲರ್ಸ್ ಕನ್ನಡ ವಾಹಿನಿಯ ಗಿಚ್ಚಿ ಗಿಲಿಗಿಲಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದಾರೆ. ಬಿಗ್ ಬಾಸ್ ಶೋನಿಂದ ಹೊರಗಡೆ ಬಂದ ಮೇಲೆ ಪ್ರತಾಪ್ ಅವರು ಸಾಕಷ್ಟು ಸಂದರ್ಶನಗಳಲ್ಲಿ ದೊಡ್ಡನೆಯ ಅನುಭವದ ಬಗ್ಗೆ ಹಂಚಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವ ಶಕ್ತಿ ನನಗೆ ಸಿಗಬೇಕು ಎಂದಿದ್ದಾರೆ.